ಧರ್ಮಸ್ಥಳ ಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ ಮಂಜುನಾಥನ ದರ್ಶನಕ್ಕೆ ಧರ್ಮಸ್ಥಳದಲ್ಲಿ ಭಕ್ತಗಣ ಈಗಾಗಲೇ ಜಮಾವಣೆಗೊಂಡಿದೆ ಧರ್ಮಸ್ಥಳದಿಂದ ಪಬ್ಲಿಕ್ ಟಿವಿ ಲೈವ್ ರಿಪೋರ್ಟ್ ಅನ್ನು ಕೊಡುತ್ತೆ ಎಲ್ಲೆಲ್ಲಿ ಯಾವ ಯಾವ ಸೇವೆಗೆ ಅವಕಾಶ ಯಾವ ಟೈಮ್ ಅಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಈ ಎಲ್ಲ ಅಪ್ಡೇಟ್ಸ್ ಗಳನ್ನು ಕೊಡ್ತಾ ಹೋಗ್ತೀವಿ ಧರ್ಮಸ್ಥಳದಲ್ಲಿ ಮುಡಿ ಸೇವೆ ಹರಕೆ ಸೇವೆ ಶುರುವಾಗಿಬಿಟ್ಟಿದೆ ಮಂಜುನಾಥನಿಗೆ ಮುಡಿ ಸೇವೆ ಅರ್ಪಿಸ್ತಾ ಇದ್ದಾರೆ ಭಕ್ತರು ನೇತ್ರಾವತಿ ನದಿಯಲ್ಲಿ ಭಕ್ತರ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಧರ್ಮಸ್ಥಳದಿಂದ ನಿಮ್ಮ ಪಬ್ಲಿಕ್ ಟಿವಿ ಲೈವ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ ಸುಮಾರು 80 ದಿನದಿಂದ ಎಲ್ಲಾ ದೇವಸ್ಥಾನಗಳು ಕ್ಲೋಸ್ ಆಗಿದ್ವು ಆದರೆ ಇದೀಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಒಂದು ದಿನ ಮುಂಚೆನೆ ದರ್ಶನವನ್ನ ಕೊಡ್ತಾ ಇದ್ದಾರೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಪಾಲ್ ಸುಪಾಲ್ ಸದ್ಯಕ್ಕೆ ಯಾವ ರೀತಿಯಾಗಿರುವಂತಹ ಚಿತ್ರಣ ಅಲ್ಲಿ ಕಂಡು ಬರ್ತಾ ಇದೆ ಸೊ ಹೇಗಿದೆ ವ್ಯವಸ್ಥೆ ಟೈಮಿಂಗ್ಸ್ ಏನೇನು ಸಭಾ ನಾಳೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಧಿಕೃತವಾಗಿ ಓಪನ್ ಆಗುತ್ತೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಇಲ್ಲಿನ ಆಡಳಿತ ಸಮಿತಿ ತಿಳಿಸಿತ್ತು ಆದರೆ ಭಕ್ತರು ಇವತ್ತು ಬೆಳಿಗ್ಗಿನಿಂದಲೇ ಈ ಕ್ಷೇತ್ರಕ್ಕೆ ಆಗಮಿಸಿರುವಂಥದ್ದು ನಾವು ಗಮನಿಸಬಹುದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗಿನಿಂದಲೇ ಜನ ಬರ್ತಾ ಇದ್ದಾರೆ ಹಾಗಾಗಿ ನಾಳೆಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಆಡಳಿತ ಕಮಿಟಿಯವರು ಅದನ್ನೆಲ್ಲ ಇವತ್ತೇ ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಆಗಿತ್ತು ಹಾಗಾಗಿ ಮಾಡ್ತಾ ಇದ್ದಾರೆ ನಾವು ಗಮನಿಸಬಹುದು ದೇವಸ್ಥಾನಕ್ಕೆ ಹೋಗುವಂಥ ಪ್ರತಿಯೊಬ್ಬರಿಗೂ ಮೊದಲಿಗೆ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಹಾಕಲಾಗುತ್ತೆ ಆ ಬಳಿಕ ಅಲ್ಲೇ ದೇವಸ್ಥಾನದ ಸಿಬ್ಬಂದಿಯವರು ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡ್ತಾರೆ ಯಾರಿಗಾದರೂ ಟೆಂಪರೇಚರ್ ಹೆಚ್ಚಾಗಿದ್ದರೆ ಅಂಥವರಿಗೆ ದೇವಸ್ಥಾನದ ಒಳಗೆ ಪ್ರವೇಶವನ್ನು ಕಲ್ಪಿಸೋದಿಲ್ಲ ಅದರ ಜೊತೆಗೆ ಎಲ್ರಿಗೂ ಸಾಮಾಜಿಕ ಅಂತರದಲ್ಲೇ ಒಳಗೆ ಬಿಡುವಂಥ ಕೆಲಸ ಆಗುತ್ತೆ ಕ್ಯೂ ಅಲ್ಲಿ ಜನರು ಸಾಮಾಜಿಕ ಅಂತರದಲ್ಲೇ ಇರಬೇಕಾಗುತ್ತೆ ಆಮೇಲೆ ಒಳಗೆ ಹೋಗುವಂಥ ಸಂದರ್ಭದಲ್ಲೂ ಜನರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿಕೊಂಡೇ ಒಳಗೆ ಪ್ರವೇಶವನ್ನು ಕಲ್ಪಿಸಲಾಗುತ್ತೆ ಬಳಿಕ ಒಳಗೆ ಹೋದ ನಂತರನೂ ಮಂಜುನಾಥನ ದರ್ಶನ ಪಡೆಯುವಂಥ ಸಂದರ್ಭದಲ್ಲೂ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಖಂಡಿತವಾಗಿ ಪಾಲಿಸಲೇಬೇಕು ಅಲ್ಲಿನ ಸಿಬ್ಬಂದಿಗಳು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ನಾಳೆ ಓಪನ್ ಆಗುತ್ತೆ ಅಂತ ಇದ್ರು ಇವತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ನಾವು ಗಮನಿಸಬಹುದು ಇಲ್ಲಿ ಭಕ್ತರು ಇದ್ದಾರೆ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋ ಸರ್ ನಾಳೆ ಓಪನ್ ಅಂತ ದೇವಸ್ಥಾನ ಇತ್ತು ಆದರೆ ಇವತ್ತೇ ಬಂದಿದ್ದೀರಿ ನಿಮಗೆ ಏನಾದರೂ ಮುನ್ಸೂಚನೆ ಇತ್ತಾ ಏನು ಅನಿಸುತ್ತೆ ಇಲ್ಲ ನಾವು ಹಾಗೆ ಬಂದ್ವಿ ಪ್ರಯತ್ನ ಪಡೋಣ ಅಂತೇಳಿ ಜನ ಇರಲ್ಲ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ತುಂಬ ಜನ ಬಂದಿದ್ದಾರೆ ಆದರೆ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ ಪ್ರತಿ ಜಾಗನ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಮತ್ತು ಇದು ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಟೆಂಪ್ರೇಚರ್ನ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಊಟದ ಹತ್ರ ಇರ್ಬೋದು ಒಳಗಿರ್ಬೋದು ಎಲ್ಲ ಸೋಷಿಯಲ್ ಡಿಸ್ಟೆನ್ಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾರೂ ಅನಾನುಕೂಲ ಎಲ್ಲೂ ಇಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರಿಂದ ದರ್ಶನ ತುಂಬ ಆರಾಮಾಗಿ ಆಗ್ತಾ ಇದೆ ಜನ ಜಾಸ್ತಿ ಇದ್ರೂ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿರೋದ್ರಿಂದ ದರ್ಶನ ತುಂಬ ಚೆನ್ನಾಗಿ ಆಗ್ತಾ ಇದೆ ನಾವು ಹೆಗಡೆ ಅವರಿಗೆ ನಾವು ಧನ್ಯವಾದ ಹೇಳಬೇಕಾಗುತ್ತೆ ನಮ್ಮ ಸ್ನೇಹಿತರುಗಳು ಸರ್ ನಿಮ್ಗೆ ಏನು ಅನಿಸುತ್ತೆ ಇವತ್ತು ದೇವರ ದರ್ಶನ ಸಿಕ್ಕಿದೆ ಅನ್ನ ಸೇವೆ ಸಿಕ್ಕಿದೆ ಎಲ್ಲ ಇವತ್ತು ಸೇವೆಗಳು ಸಿಕ್ಕಿದೆ ಏನು ಅನಿಸುತ್ತೆ ನಿಮಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಕೊರೋನಾ ಇರೋದ್ರಿಂದ ಒಂದು ನಾವು 6 ತಿಂಗಳಿಗೆ 3 ತಿಂಗಳಿಗೂ ಬರ್ತಾನೆ ಇರ್ತೀವಿ ಸನ್ನಿಧಾನಕ್ಕೆ ಬಟ್ ಕೊರೋನಾ ಇದ್ದಾಗಿಂದ 2 ಮಂತ್ಸಿಂದ ನಾವು ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಬಂದಿದ್ವಿ ತುಂಬ ಖುಷಿಯಾಯಿತು ಸ್ವಾಮಿ ದರ್ಶನ ಆಗಿದ್ದಾಗಲಿ ಮತ್ತು ಊಟದ ವ್ಯವಸ್ಥೆ ಆಗಲಿ ಮತ್ತು ಇಲ್ಲಿ ಸ್ಯಾನಿಟೈಸರು ಮತ್ತು ಮಾಸ್ಕು ಎಲ್ಲ ಕಡ್ಡಾಯವಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಸರ್ ದೇವ್ರ ದರ್ಶನ ಆಗಿದ್ದು ತುಂಬ ಖುಷಿ ಕೊಟ್ಟಿದೆ ಸರ್ ನಾವು ಎವ್ರಿ ಮಂತ್ ಬರ್ತೀವಿ ಧರ್ಮಸ್ಥಳಕ್ಕೆ 2 ಮಂತ್ಸಿಂದ ಬರೋಕ್ಕಾಗಿರಲಿಲ್ಲ ತುಂಬ ಚೆನ್ನಾಗಿ ಮೈಸೂರಿಂದ ಬಂದಿದ್ದೆ ನಾವು ಇಲ್ಲಿ ತುಂಬ ಚೆನ್ನಾಗಿ ಅನುಕೂಲತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಕಡೆ ಗೊತ್ತಿಲ್ಲ ನಮಗೆ ಇಲ್ಲಿ ಮಾತ್ರ ತುಂಬ ಎಲ್ಲ ರೀತಿಯ ಅನುಕೂಲ ಮಾಡಿ ಹೊರಗಡೆ ಆಗಲಿ ದೇವಸ್ಥಾನದಲ್ಲಿ ಊಟ ವ್ಯವಸ್ಥೆ ಆಗಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಏನು ಜನಗಳಿಗೇನು ತೊಂದರೆ ಅನಿಸೋದು ಇಲ್ಲ ಮಾಡ್ಕೊಂಡು ಹೋಗ್ಬೋದು ಸರ್ ಫಸ್ಟ್ ಕ್ಲಾಸ್ ಆಗಿದೆ ಸರ್ ತುಂಬ ಇಷ್ಟ ಆಯಿತು ಏನು ತೊಂದರೆ ಸಪ್ಪ ಇದು ಇಲ್ಲಿನ ಭಕ್ತರ ಅಭಿಪ್ರಾಯ ಇಲ್ಲಿ ದೇವಸ್ಥಾನಕ್ಕೆ ಇವತ್ತು ದರ್ಶನ ಸಿಗದಿದ್ರು ಹೊರಗಿನಿಂದಲೇ ದೇವರನ್ನ ಪ್ರಾರ್ಥನೆ ಮಾಡಿ ಹೋಗುವಂತ ಬಂದಿದ್ವಿ ಆದರೆ ಇವತ್ತು ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಜೊತೆಗೆ ಎಲ್ಲ ಸೇವೆಗಳನ್ನು ಮಾಡಲಿಕ್ಕೂ ಇಲ್ಲಿನ ಆಡಳಿತ ಮಂಡಳಿ ನಮಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಬಹಳಷ್ಟು ಖುಷಿಯಾಗಿದೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು ಸಭಾ ಬೇರೆ ದೇವಸ್ಥಾನಗಳನ್ನ ಕಂಪೇರ್ ಮಾಡಿದ್ರೆ ಸುಪಾಲ್ ಈ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಾ ಹರಕೆ ಎಲ್ಲಾ ಸೇವೆಗಳಿಗೂ ಕೂಡ ಅವಕಾಶವನ್ನು ನೀಡಲಾಗ್ತಾ ಇದೆ ಅದರ ಜೊತೆಗೆ ಒಂದು ದಿನ ಮುಂಚೆನೆ ಮಂಜುನಾಥ ಸ್ವಾಮಿ ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇದ್ದಾನೆ ಅದರ ಜೊತೆಗೆ ಸೊ ಇಷ್ಟೇ ಭಕ್ತರು ಬರಬೇಕು ಅನ್ನುವಂತ ರಿಸ್ಟ್ರಿಕ್ಷನ್ ಏನಾದರೂ ಇದೆಯಾ ಅಥವಾ ಎಷ್ಟೇ ಭಕ್ತರು ಬಂದರೂ ಕೂಡ ನಾವು ಮೇಂಟೈನ್ ಮಾಡ್ತೀವಿ ಅಂತ ಆಡಳಿತ ಮಂಡಳಿ ಹೇಳ್ತಾ ಇದೆಯಾ ಈಗಾಗಲೇ ಇಲ್ಲಿನ ಧರ್ಮಾಧಿಕಾರಿಗಳು ಹೇಳುವ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸದ್ಯದ ಮಟ್ಟಿಗೆ ಬರಬೇಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಆದರೆ ನಾವು ಗಮನಿಸಬಹುದು ನಾಳೆ ಓಪನ್ ಇದ್ದರೂ ಇವತ್ತೇ ಜನರು ಬಂದಿರುವಂಥದ್ದು ಇಡೀ ಎಲ್ಲ ಕ್ಯೂಗಳಲ್ಲಿ ನೀವು ಗಮನಿಸಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗಿನಿಂದಲೂ ಜನ ಬಂದಿದ್ದಾರೆ ಈಗ 11 ಗಂಟೆಯಿಂದ 12 ಗಂಟೆವರೆಗೆ ದೇವರ ಪೂಜೆಗಳಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ಜನರನ್ನ ನಿಲ್ಲಿಸಲಾಗಿತ್ತು ಈಗ ಮತ್ತೆ ಓಪನ್ ಆಗಿದೆ ಜನರು ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ಬೇಕಾದಂತಹ ವ್ಯವಸ್ಥೆಗಳನ್ನ ನಾಳೆಗೆ ಏನ್ ತಯಾರು ಮಾಡಿಕೊಂಡಿದ್ದಾರೆ
ಮಾಡಿದ್ದಾರೆ ಅದನ್ನ ಇವತ್ತೇ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಹೆಚ್ಚಿನ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನಿಂದಲೇ ಮಂಜುನಾಥನ ದರ್ಶನ ಪಡೆಯಲಿಕ್ಕೆ ಇಲ್ಲಿನ ಆಡಳಿತ ಸಮಿತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ ಒಂದು ಕಡೆಯಲ್ಲಿ ಎಲ್ಲರನ್ನ ಚೆಕ್ ಮಾಡುವಂತದ್ದು ಅವರ ಥರ್ಮಲ್ ಸ್ಕ್ರೀನ್ ಅನ್ನು ಮಾಡುವಂತದಾಗಲಿ ಅಥವಾ ಅವರಿಗೆ ಹ್ಯಾಂಡ್ ಸ್ಯಾನಿಟೈಸರ್ ಹಾಕೊಳ್ಳುವಂತಾಗಲಿ ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡುವುದಾಗಲಿ ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ನಾಳೆ ಮತ್ತಷ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆನೇ ಇದೆ ಹಾಗಾಗಿ ಅದಕ್ಕೆಲ್ಲದಕ್ಕೂ ತಯಾರಿಗಳನ್ನು ಆಡಳಿತ ಮಂಡಳಿ ಮಾಡ್ಕೊಂಡಿರುವಂತದ್ದು ಸಭಾ ಧನ್ಯವಾದ ಸುಪಾಲ್ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ ಗೆ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಭಕ್ತರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಅವಾಗವಾಗ ಸ್ಯಾನಿಟೈಸೇಷನ್ ಆಗ್ತಾ ಇದೆ ನಮಗೂ ಕೂಡ ನೆಮ್ಮದಿ ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನವನ್ನ ನೀವು ಗಮನಿಸ್ತಾ ಇದ್ದೀರಾ ಈ ಸುದ್ದಿ ನೋಡ್ತಾ ಇರುವಂತಹ ಭಕ್ತರಿಗೂ ಒಂದ್ ರೀತಿ ನೆಮ್ಮದಿ ಅನ್ಸುತ್ತೆ ಯಾಕಂದ್ರೆ ಎರಡೂವರೆ ತಿಂಗಳಿಂದ ಯಾವ ಸೇವೆ ಪೂಜೆಯೂ ಕೂಡ ಇರಲಿಲ್ಲ ಆದ್ರೆ ಇದೀಗ ಮಂಜುನಾಥನಿಗೆ ಮುಡಿ ಸೇವೆಯನ್ನ ಭಕ್ತರು ಅರ್ಪಿಸ್ತಾ ಇದ್ದಾರೆ ನೇತ್ರಾವತಿ ನದಿಯಲ್ಲಿ ಭಕ್ತರಿಗೆ ಪುಣ್ಯ ಸ್ನಾನಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಧರ್ಮಸ್ಥಳದಿಂದ ಪಬ್ಲಿಕ್ ಟಿವಿ ಲೈವ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಪಬ್ಲಿಕ್ ಟಿವಿನೇ ನೋಡ್ತಾ ಇರಿ ಎಲ್ಲಾ ದೇವಸ್ಥಾನಗಳ ಕುರಿತಂತೆ ಮಾರ್ಗಸೂಚಿಯನ್ನ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ ಸೊ ಮುಡಿ ಸೇವೆ ಕುರಿತಂತೆ ನಮ್ಮ ಪ್ರತಿನಿಧಿ ಮಾಹಿತಿ ನೀಡ್ತಾರೆ ನೋಡೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾಳೆಯಿಂದ ಭಕ್ತರ ದರ್ಶನ ಸೇರಿದಂತೆ ಎಲ್ಲ ಸೇವೆಗಳಿಗೆ ಇಲ್ಲಿನ ಆಡಳಿತ ಮಂಡಳಿ ಆಸ್ಪದವನ್ನು ಕೊಟ್ಟಿದೆ ಹಾಗಾಗಿ ನಾಳೆಯಿಂದ ಅಧಿಕೃತವಾಗಿ ಎಲ್ಲ ಸೇವೆಗಳು ಓಪನ್ ಆಗುತ್ತೆ ಆದರೆ ಭಕ್ತರು ಇವತ್ತೇ ಬಂದಿದ್ದಾರೆ ಎಲ್ಲ ಸೇವೆಗಳಲ್ಲಿ ಭಾಗಿಯಾಗಿದ್ದಾರೆ ಬೆಳಗಿನಿಂದಲೂ ದರ್ಶನವನ್ನು ಪಡೆದಿದ್ದಾರೆ ಇಲ್ಲಿನ ಪ್ರಮುಖ ಹರಕೆ ಆಗಿರುವಂಥ ಆ ಹರಕೆ ಮುಡಿಕೊಡುವಂಥದ್ದು ನಾವು ಗಮನಿಸಬಹುದು ನೋಡಿ ಇಲ್ಲಿ ಇವತ್ತಿನಿಂದಲೇ ಕೆಲವೊಂದು ಭಕ್ತರು ಇಲ್ಲಿ ಬಂದವರು ಹರಕೆ ಮುಡಿಯನ್ನು ಕೊಡಲಿಕ್ಕೆ ಅಪೇಕ್ಷೆ ಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಆಡಳಿತ ಸಮಿತಿಯವರು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹಾಗಾಗಿ ನಾವು ಗಮನಿಸಬಹುದು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಫೇಸ್ ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ ಅದರ ಜೊತೆಗೆ ಸ್ಯಾನಿಟೈಸರ್ಗಳನ್ನು ಕೈಗೆ ಹಾಕುವಂಥದ್ದು ಮತ್ತು ಪ್ರತಿಯೊಬ್ಬರು ಬಂದಾಗ ಅವರ ಥರ್ಮಲ್ ಸ್ಕ್ರೀನಿಂಗನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಯಾರೆಲ್ಲ ಭಕ್ತರು ಬಂದಿದ್ದಾರೆ ಅವರೆಲ್ಲರಿಗೂ ಇವತ್ತು ಎಲ್ಲ ಸೇವೆಗಳನ್ನು ಕಲ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ದರ್ಶನದ ಜೊತೆಗೆ ಹರಕೆ ಮುಡಿಕೊಡುವಂಥದ್ದು ಜೊತೆಗೆ ಅನ್ನ ಪೂರ್ಣೇಶ್ವರಿಯಲ್ಲಿ ಅನ್ನದಾನವನ್ನು ಮಾಡುವಂಥ ಕೆಲಸಗಳನ್ನು ಸಹ ಇಲ್ಲಿನ ಆಡಳಿತ ಮಂಡಳಿ ಮಾಡಿರುವಂಥದ್ದು ನಾವು ಗಮನಿಸಬಹುದು ಇಲ್ಲಿ ಪ್ರತಿಯೊಬ್ಬರ ಯಾರು ಇವತ್ತು ಬಂದಿದ್ದಾರೆ ಯಾರಿಗೆ ಹರಕೆ ಮುಡಿ ತೆಗಿಬೇಕು ಅವರಿಗೆ ಇವತ್ತು ವ್ಯವಸ್ಥೆಯನ್ನು ಹರಕೆ ಮುಡಿಯನ್ನು ತೆಗೆಯುವಂಥ ಕೆಲಸಗಳನ್ನು ಇಲ್ಲಿನ ದೇವಸ್ಥಾನದವರು ಮಾಡ್ತಾ ಇರುವಂಥದ್ದು ಕಳೆದ ಕೆಲ ದಿನಗಳಿಂದ ದೇವಸ್ಥಾನಕ್ಕೆ ಬರಲಿಕ್ಕೆ ಆಗಿಲ್ಲ ಈಗ ಬಂದಿದ್ದೀರಿ ಇವತ್ತು ಮುಡಿ ಕೊಟ್ಟಿದ್ದೀರಿ ಏನು ಅನಿಸುತ್ತೆ ಮೇಡಮ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಸೇಫ್ಟಿ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸೊ ಇದೇ ಥರ ಪ್ರೋಸೆಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮುಂದಕ್ಕೂ ಕೂಡ ಬಿಕಾಸ್ ಹೆಲ್ತ್ ಇಶ್ಯೂಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇವಾಗ ಬೆಟರ್ ಅನ್ನಿಸ್ತಾ ಇದೆ ಸೊ ಇದೇ ಥರ ಇದು ಇಲ್ಲೆಲ್ಲ ಈ ಧರ್ಮಕ್ಷೇತ್ರಗಳಲ್ಲೆಲ್ಲ ಈ ಥರ ಚೆನ್ನಾಗಾಯ್ತಂದ್ರೆ ಇನ್ನು ಮುಂದಕ್ಕೂ ಕೂಡ ಈ ಥರ ಹೆಲ್ತ್ ಮೆಷರ್ಸ್ ಎಲ್ಲ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಳ್ಳೋಕೆ ತುಂಬ ಈಸಿ ಅಂತ ಅನಿಸುತ್ತೆ ಹಾಗೆ ನಾವೆಲ್ಲ ಹೆಲ್ದಿಯಾಗಿರ್ಬೋದು ಅಂತ ಕೂಡ ಅನ್ಕೋತೀವಿ ಸೊ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಎವ್ರಿ ಪ್ರೋಸೆಸ್ ಅಂತ ಏನನಿಸುತ್ತೆ ಈಗ ನಿಮ್ಮ ಮಗುವಿಗೆ ಕಳೆದ ಕೆಲ ದಿನಗಳಿಂದ ಮುಡಿ ತೆಗೆಸಬೇಕು ಅಂತ ಇತ್ತು ಲಾಕ್ಡೌನ್ ಇಂದ ನಿಮಗೆ ಬರ್ಲಿಕ್ಕೆ ಆಗಿಲ್ಲ ಇವತ್ತು ಬಂದಿದ್ದೀರಾ ಇವತ್ತು ದೇವಸ್ಥಾನ ಓಪನ್ ಇದೆ ಅನ್ನುವಂಥದ್ದು ನಿಮ್ಮ ಮಾಹಿತಿಗೆ ಇರಲಿಕ್ಕಿಲ್ಲ ಇವತ್ತು ಎಲ್ಲ ಕೆಲಸ ಆಗಿದೆ ಏನನಿಸುತ್ತೆ ನಿಮಗೆ ತುಂಬ ಖುಷಿ ಇದೆ ಈ ವಿಚಾರದಲ್ಲಿ ಯಾಕೆಂತಂದ್ರೆ ತುಂಬ ದಿನಗಳಾಗಿತ್ತು ತುಂಬ ರಿಸ್ಟ್ರಿಕ್ಷನ್ ಇರಿಟೇಷನ್ ಆಗ್ತಾ ಇತ್ತು ಮಕ್ಕಳಿಗೆ ಎಷ್ಟು ಬೇಗ ಓಪನ್ ಆಗುತ್ತೋ ದೇವಸ್ಥಾನಗಳು ಅಂತೇಳಿ ಬಟ್ ಹಾಗೆ ಕಂಪೇರ್ ಮಾಡಿ ನೋಡಿದ್ರೆ ಇವಾಗ ಅಟ್ಲೀಸ್ಟ್ ಸಳ್ಳಿಗೆ ಕೊಟ್ಟಿರೋದ್ರಿಂದ ನಮಗೆ ಬರೋಕೆ ಈಸಿ ಆಯಿತು ಆ್ಯಂಡ್ ಎಲ್ಲೂ ಕೂಡ ನಮಗೆ ಸ್ಟಾಪ್ ಮಾಡೋದು ಅಥವಾ ಏನಾದರೂ ಬೇಕು ಡಾಕ್ಯುಮೆಂಟೇಷನ್ ತೋರಿಸ್ತೀರಾ ಹೇಗೆ ಏನು ಅಂತ ಆ ಥರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಹಾಗಾಗಿ ಇವತ್ತು ಬಂದು ಮುಡಿ ಕೊಟ್ಟಿದ್ದು ತುಂಬ ತುಂಬ ಭಾಳ ಖುಷಿ ಆಗ್ತಾ ಇದೆ ನಮಗೆ ಇದನ್ನು ಪಬ್ಲಿಕ್ ಟಿವಿ ಜೊತೆ ಹಂಚ್ಕೊಂಡಿದ್ದು ಕೂಡ ನಮಗೆ ಭಾಳ ಖುಷಿ ಆಗ್ತಾ ಇದೆ ಭಕ್ತರ ಅಭಿಪ್ರಾಯಗಳು ಇವತ್ತು ದೇವಸ್ಥಾನದ ಎಲ್ಲ ಕೆಲಸಗಳಾಯಿತು ನಮಗೆ ಬಹಳಷ್ಟು ಖುಷಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿನ ಸಿಬ್ಬಂದಿಗಳು ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಮಾತಾಡಿಸುವ ಸರ್ ಇಲ್ಲಿ ಯಾವ ರೀತಿಯಾಗಿ ತಯಾರಿಗಳಿದೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳಿದೆ ಮುಂಜಾಗ್ರತಾ ಕ್ರಮ ಅಂದರೆ ಮಾಸ್ಕ್ ಹಾಕ್ತೇವೆ ಇನ್ನೊಂದು ಅಂತ ಹೇಳಿದರೆ ಸ್ಯಾನಿಟೈಸರ್ ಹಾಕ್ತೇವೆ ಆಮೇಲೆ ಡೆಟಾಲ್ ಹಾಕ್ತೇವೆ ಬಂದ ಕೂಡಲೇ ನಾವು ಅವರಿಗೆ ಫಸ್ಟಿಗೆ ಕ್ಲೀನ್ ಮಾಡಿ ಆಮೇಲೆ ಇದು ಮಾಡೋದು ಸಾಮಾಜಿಕ ಅಂತರ 4 ಫೀಟ್ನಾಗೆ ನಾವು ಮಾಡ್ತೇವೆ ಮುಡಿಗೆ ಬರೋದು ಒಬ್ಬ ಮಾತ್ರ ಅಂದರೆ ಅಲ್ಲಿ ನಿಲ್ಲಬೇಕು ಅವನಿಗೂ ಹಾಗೆ ಹೋದ ಕೂಡಲೇ ಕ್ಲೀನ್ ಮಾಡ್ತೇವೆ ಕ್ಷೇತ್ರದ ವತಿಯಿಂದಲೂ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಮಾಡಿದ್ದಾರೆ ನಾವು ಗಮನಿಸಬಹುದು ಇವತ್ತು
ಭಕ್ತರ ಇವತ್ತು ಯಾವುದೇ ದರ್ಶನ ಇಲ್ಲ ಅನ್ನುವಂತ ಮಾಹಿತಿ ಇದ್ದರು ಇವತ್ತು ಬಂದಿದ್ದಾರೆ ಬಂದ ನಂತರ ಅವರಿಗೆ ಎಲ್ಲ ವ್ಯವಸ್ಥೆಗಳು ಸಿಕ್ಕಿರುವಂಥದ್ದು ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ ಸಿಕ್ಕಿರುವಂಥದ್ದು ನಾವು ಗಮನಿಸಬಹುದು ಇಲ್ಲಿ ಎಲ್ಲರ ಮುಡಿ ಕೊಡುವಂಥ ಮುಡಿಯ ಹರಕೆಯನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ ಎಲ್ಲ ಭಕ್ತರಿಗೂ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ ನಾಲ್ಕು ಫೀಟ್ನಷ್ಟು ಚೇರ್ಗಳನ್ನು ಇಟ್ಟಿದ್ದಾರೆ ಅಲ್ಲೇ ಕೂತ್ಕೊಳ್ಬೇಕು ಮತ್ತು ಪ್ರತಿಯೊಬ್ಬರು ಬಂದಾಗ ಅವರಿಗೆ ಕೈಗೆ ಸ್ಯಾನಿಟೈಸರ್ಗಳನ್ನು ಹಾಕ್ತಾರೆ ಅವರ ಥರ್ಮಲ್ ಸ್ಕ್ರೀನಿಂಗನ್ನು ಮಾಡ್ತಾರೆ ಆ ಬಳಿಕ ಒಬ್ಬ ಹೋದ ನಂತರ ಆ ಚೇರ್ಗೆ ಸಂಪೂರ್ಣವಾಗಿ ಡೆಟೋಲ್ನಿಂದ ಜೊತೆಗೆ ಕ್ರಿಮಿನಾಶಕಗಳಿಂದ ಅದನ್ನು ಸಿಂಪಡಣೆ ಮಾಡಿ ಅದನ್ನು ಶುಚಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಮತ್ತು ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಅಷ್ಟೇ ನೀಟಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಯಾವುದೇ ತೊಂದರೆಗಳು ಇಲ್ಲದ ರೀತಿಯಲ್ಲಿ ಅಂದರೆ ಇನ್ನಷ್ಟು ಜನರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಆಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಇವತ್ತು ಕೆಲಸಗಳನ್ನು ಆರಂಭಿಸಿದ್ದಾರೆ ಹಾಗಾಗಿ ಭಕ್ತರು ಇವತ್ತು ದರ್ಶನ ಪಡೆದಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅನ್ನ ಸೇವೆಯನ್ನು ಪಡೆದಿದ್ದಾರೆ ಅದರ ಜೊತೆಗೆ ಹರಕೆ ಸೇವೆ ಏನೆಲ್ಲ ಇದೆ ಅದೆಲ್ಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಈ ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಮಾಡಿದೆ ಹಾಗಾಗಿ ಭಕ್ತರು ಬಹಳಷ್ಟು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ನಿತಿನ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಧರ್ಮಸ್ಥಳ